ನಮಸ್ಕಾರ, ಈ ಡಿಜಿಟಲ್ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. ಚಿಕ್ಕ ವಯಸ್ಸಿನಲ್ಲೇ ಕ್ರೀಡಾಸಕ್ತಿ ಬೆಳೆಸಿಕೊಂಡರೆ ಉತ್ತಮ ಭವಿಷ್ಯ ರೂಪಿಸಿಕೊಳ್ಳಲು ಸಾಧ್ಯ ಎಂದು ತುಮಕೂರಿನಲ್ಲಿ ಶಾಸಕ ಡಾ ರಫೀಕ್ ಅಹಮದ್ ತಿಳಿಸಿದ್ದಾರೆ. ಭಾರತದಲ್ಲಿ ಕ್ರೀಡೆಗಳಿಗೆ ಹೆಚ್ಚಿನ ಮಹತ್ವವಿದೆ. ಇದನ್ನು ಮನಗೊಂಡು ಯುವ ಕ್ರೀಡಾಪಟುಗಳು ಸಾಧನೆಯ ಹಾದಿಯಲ್ಲಿ ಸಾಗಬೇಕು ಎಂದು ಶಾಸಕ ಡಾ ರಫೀಕ್ ಅಹಮದ್ ತಿಳಿಸಿದರು. ತುಮಕೂರಿನ ಮಹಾತ್ಮ ಗಾಂಧಿ ಕ್ರೀಡಾಂಗಣದಲ್ಲಿ ಆಯೋಜಿಸಿದ್ದ ತಾಲೂಕು ಮಟ್ಟದ ದಸರಾ ಕ್ರೀಡಾಕೂಟ ಉದ್ಘಾಟಿಸಿ ಮಾತನಾಡಿ, ಚಿಕ್ಕಂದಿನಿಂದಲೇ ಮಕ್ಕಳು ಕ್ರೀಡೆಯಲ್ಲಿ ಆಸಕ್ತಿ ಬೆಳೆಸಿಕೊಂಡಾಗ ಮಾತ್ರ ಮುಂದೆ ಹೆಚ್ಚಿನ ಸಾಧನೆ ಮಾಡಲು ಸಾಧ್ಯ ಎಂದು ಹೇಳಿದರು. ಶಾಲಾ ಕಾಲೇಜು ಹಂತದಲ್ಲಿ ಕ್ರೀಡಾಕೂಟಗಳನ್ನು ಆಯೋಜಿಸುವುದರಿಂದ ವಿದ್ಯಾರ್ಥಿಗಳಲ್ಲಿನ ಪ್ರತಿಭೆ ಹೊರಹೊಮ್ಮಲು ಸಾಧ್ಯವಾಗಲಿದೆ. ಪೋಷಕರು ಸಹ ತಮ್ಮ ಮಕ್ಕಳಿಗೆ ಪಠ್ಯದ ಜೊತೆಗೆ ಪಠ್ಯೇತರ ಚಟುವಟಿಕೆಯಲ್ಲಿ ಭಾಗವಹಿಸಲು ಪ್ರೋತ್ಸಾಹಿಸಬೇಕು ಎಂದರು. ಇಂದು ಭಾರತ ದೇಶದಲ್ಲೇ ಕ್ರಿಕೆಟ್ಗೆ ಹೆಚ್ಚಿನ ಪ್ರೋತ್ಸಾಹ ಪ್ರಾಧಾನ್ಯತೆ ನೀಡಲಾಗಿದೆ. ಅದೇ ರೀತಿ ದೇಶೀಯ ಕ್ರೀಡೆಗಳಾದ ಕಬಡ್ಡಿ, ಖೋಖೋಗೂ ಹೆಚ್ಚಿನ ಪ್ರೋತ್ಸಾಹ ನೀಡಬೇಕು ಎಂದು ಹೇಳಿದರು. ಕಬಡ್ಡಿ ಉತ್ತೇಜಿಸುವ ನಿಟ್ಟನಲ್ಲಿ ಸರ್ಕಾರ ತುಮಕೂರಿಗೂ ಉತ್ತಮವಾದ ಕಬಡ್ಡಿ ಮ್ಯಾಚ್ ನೀಡಿದೆ. ಅದೇ ರೀತಿ ಸ್ಟೇಡಿಯಂ ಪಕ್ಕದಲ್ಲೇ 45 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಜಿಮ್ ನಿರ್ಮಿಸಲಾಗುತ್ತಿದೆ. ಮುಂದೆ ಸ್ಟೇಡಿಯಂನಲ್ಲಿ ಅತ್ಯುತ್ತಮವಾದ ಮೂಲಭೂತ ಸೌಕರ್ಯ ಕಲ್ಪಿಸಲಾಗುವುದು ಎಂದು ಭರವಸೆ ನೀಡಿದರು. ಬಿಟ್ರೆ ನಮಗೆ ಮುಂದಿನ ಕ್ಷಣಗಳಾಗಿರೋದು ನಮ್ಮ ಏನು ಪಿಎಚ್ ರೋಡ್ ಅಲ್ಲಿ ಏನು ಹೈಸ್ಕೂಲ್ ಫೀಲ್ಡ್ ಅಂತ ನಾವೇನು ಕರಿತೀವಿ, ಹೈಸ್ಕೂಲ್ ಫೀಲ್ಡ್ ಮಾತ್ರ ಉಳಿದಿದೆ. ಹಾಗಾಗಿ ಆ ಫೀಲ್ಡ್ ಕೂಡ ನಾವು ಸ್ಮಾರ್ಟ್ ಸಿಟಿ ಯೋಜನೆಯಲ್ಲಿ ಒಂದು ಸುಸಜ್ಜಿತವಾದ ಆಧುನಿಕ ಒಂದು ಫೀಲ್ಡ್ ಆಗಿ ಕ್ರೀಡಾಂಗಣವಾಗಿ ನಾವು ಮಾರ್ಪಾಡು ಮಾಡ್ತಾ ಇದೀವಿ. ಈಗಾಗಲೇ ಆ ಪ್ರಕ್ರಿಯೆ ಟೆಂಡರ್ ಕರೆಯುವ ಹಂತದಲ್ಲಿದೆ. ಆದಷ್ಟು ಬೇಗ ಇನ್ನೊಂದು 4-5 ತಿಂಗಳಲ್ಲಿ ನಾವು ಬಹಳ ಬದಲಾವಣೆಗಳನ್ನ ಆ ಬಿಎಚ್ ರೋಡ್ ಅಲ್ಲಿರುವ ಹೈಸ್ಕೂಲ್ ಏನಿದೆ ಆ ಹೈಸ್ಕೂಲಿನ ಆವರಣದಲ್ಲಿ ನಾವು ಮುಂದಿನ ದಿನಗಳಲ್ಲಿ ನೋಡ್ತೀವಿ ಅಂತ ಹೇಳ್ಬಿಟ್ಟು ಈ ಸಂದರ್ಭ ಹೇಳಿ. ಜಿಲ್ಲಾ ಪಂಚಾಯತಿ ಸದಸ್ಯ ವೈಎಚ್ ಹುಚ್ಚಯ್ಯ ಮಾತನಾಡಿ, ವಿದ್ಯಾರ್ಥಿ ಕ್ರೀಡಾಪಟುಗಳು ಸ್ಪರ್ಧಾ ಮನೋಭಾವದಿಂದ ಕ್ರೀಡೆಯಲ್ಲಿ ಭಾಗವಹಿಸಬೇಕು. ಜೊತೆಗೆ ಸೋಲಿಗೆ ಕುಗ್ಗದೆ ಗೆಲುವಿಗೆ ಹಿಗ್ಗದೆ ನಡೆದಾಗ ಹೆಚ್ಚಿನ ಸಾಧನೆ ಮಾಡಲು ಸಾಧ್ಯ ಎಂದು ಹೇಳಿದರು. ಒಳ್ಳೆ ಸದೃಢ ಸಮಾಜವನ್ನು ನಿರ್ಮಾಣ ಮಾಡಬೇಕು ಅಂತ ನಾನು ಕೋರಿ ಮತ್ತು ಇಲಾಖೆಗೆ ಈ ಇಷ್ಟು ವರ್ಷ ನಮ್ಮ ಉಪನಿರ್ದೇಶಕರು ಒಳ್ಳೆ ಈ ಜಿಲ್ಲೆಯಲ್ಲಿ ಒಳ್ಳೆ ಸೇವೆಯನ್ನು ಮಾಡಿದ್ದಾರೆ, ಒಳ್ಳೆಯ ನಡವಳಿಕೆ ಉಳ್ಳವರು. ಏಕೆಂದ್ರೆ ಈ ಇಲಾಖೆಯಲ್ಲಿ ಯಾವಾಗಲೂ ಕೂಡ ಸಕ್ರಿಯವಾಗಿ ಯಾವಾಗಲೂ ಕೂಡ ಇರಬೇಕಾಗ್ತದೆ. ಯಾವುದೇ ಒಂದು ರಿಮಾರ್ಕ್ ಇಲ್ಲದ ಹಾಗೆ ಒಳ್ಳೆ ಹೆಸರನ್ನು ತಗೊಂಡಿದ್ದಾರೆ. ಇವತ್ತು ರಾಜ್ಯ ಮಟ್ಟದ ಅಧಿಕಾರ ಕಚೇರಿಗೆ ಹೋಗ್ತಾ ಇರೋದ್ರಿಂದ ಅವರು ನಮ್ಮ ಜಿಲ್ಲೆಯ ಕಡೆ ಒಂದು ವಿಶೇಷವಾದಂತಹ ಗಮನವನ್ನು ಹರಿಸಬೇಕು ಅಂತ ನಾನು ಅವ್ರನ್ನ ಕೇಳಿಕೊಂಡು ಮತ್ತೆ ಈ ಶಾಸನಸಭಾ ಸದಸ್ಯರಾದಂತಹ ಮಾನ್ಯ ಶ್ರೀ ರಫೀಕ್ ಅಹಮದ್ ಜಿ ಅವರು ಇವತ್ತು ಇಲ್ಲಿ ಜಿಮ್ಗೆ 45 ಲಕ್ಷ ರೂಪಾಯಿನ ಒಂದು ಕಟ್ಟಡವನ್ನು ಕಟ್ಟಿಸಿಕೊಟ್ಟಿರೋದಕ್ಕೆ ವೈಯಕ್ತಿಕವಾಗಿ ಮತ್ತು ಇಲಾಖೆ ಬರುವುದು ಅವರಿಗೆ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಕಬಡ್ಡಿ ಮ್ಯಾಟ್ ಅನ್ನು ಕೂಡ ಒದಗಿಸಿಕೊಟ್ಟಿದ್ದಾರೆ. ಅದು ಇಡೀ ರಾಜ್ಯಕ್ಕೆ ನೋಯಾಗುವ ರೀತಿಯಲ್ಲಿ ಆದೇಶ ಆಗಿ ಎಲ್ಲರಿಗೂ ಕೂಡ ಅನುಕೂಲ ಆಗಿದೆ. ಜಿಲ್ಲಾ ಪಂಚಾಯಿತಿ ಉಪಾಧ್ಯಕ್ಷೆ ಶಾರದಾ ನರಸಿಂಹಮೂರ್ತಿ, ಸದಸ್ಯರಾದ ಲಕ್ಷ್ಮೀ ನರಸಯ್ಯ, ನರಸಿಂಹಮೂರ್ತಿ, ಇಒ ನಾಗಣ್ಣ, ಕ್ರೀಡಾ ಇಲಾಖೆಯ ಸಿಬಿ ರಂಗಯ್ಯ ಇತರರು ಉಪಸ್ಥಿತರಿದ್ದರು. ಜಿಲ್ಲಾ ಗೆಳೆಯರ ಬಳಗ ತುಮಕೂರಿನಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಏರ್ಪಡಿಸಿತ್ತು. ಸಾವಿರಾರು ಜನ ಶಿಬಿರದ ಪ್ರಯೋಜನ ಪಡೆದುಕೊಂಡರು. ಜಿಲ್ಲಾ ಗೆಳೆಯರ ಬಳಗ ತುಮಕೂರಿನಲ್ಲಿ ಏರ್ಪಡಿಸಿದ್ದ ಆರೋಗ್ಯ ತಪಾಸಣಾ ಶಿಬಿರದಲ್ಲಿ ಸಾವಿರಾರು ಜನ ತಪಾಸಣೆ ಮಾಡಿಸಿಕೊಂಡು ಶಿಬಿರದ ಪ್ರಯೋಜನ ಪಡೆದರು. ಹನುಮಂತಪುರದ ಕೊಲ್ಲಾಪುರದಮ್ಮ ದೇವಸ್ಥಾನದ ಕಲ್ಯಾಣ ಮಂಟಪದಲ್ಲಿ ನಡೆದ ಶಿಬಿರದಲ್ಲಿ ತಪಾಸಣೆ ಚಿಕಿತ್ಸೆ ಪಡೆದವರಿಗೆ ಉಚಿತ ಔಷಧಿ ಹಾಗೂ ನೇತ್ರ ಪರೀಕ್ಷೆಗೊಳಗಾದವರಿಗೆ ಕನ್ನಡಕ ವಿತರಿಸಲಾಯಿತು. ಸಿದ್ದಗಂಗಾ ಮಠದ ಸಿದ್ದಲಿಂಗ ಸ್ವಾಮೀಜಿ, ಹಿರೇಮಠದ ಡಾ ಶಿವಾನಂದ ಶಿವಾಚಾರ್ಯ ಸ್ವಾಮೀಜಿ ಶಿಬಿರ ಉದ್ಘಾಟಿಸಿದರು. ಆರೋಗ್ಯವಂತನೇ ನಿಜವಾದ ಶ್ರೀಮಂತ. ಎಷ್ಟೇ ಸಂಪತ್ತಿದ್ದರೂ ಆರೋಗ್ಯ ಇಲ್ಲದಿದ್ದರೆ ಆತ ಶ್ರೀಮಂತನಾಗಲಾರ. ಎಲ್ಲಾ ಸಂಪತ್ತಿಗಿಂತ ಆರೋಗ್ಯ ಸಂಪತ್ತೇ ಮುಖ್ಯ. ಹೀಗಾಗಿ ಆರೋಗ್ಯ ರಕ್ಷಣೆಗೆ ಎಲ್ಲರೂ ಎಚ್ಚರಿಕೆ ವಹಿಸಬೇಕು ಎಂದು ಸಿದ್ದಗಂಗಾ ಮಠದ ಸಿದ್ದಲಿಂಗ ಸ್ವಾಮೀಜಿ ಹೇಳಿದರು. ಜನ ರೋಗಮುಕ್ತರಾಗಬೇಕು. ಪ್ರತಿಯೊಬ್ಬರೂ ಆಗಿಂದಾಗಿ ದೇಹ ತಪಾಸಣೆ ಮಾಡಿಸಿಕೊಳ್ಳಬೇಕು. ವಾಹನಗಳ ಸರ್ವಿಸ್ ಮಾಡಿಸಿದಂತೆ ದೇಹವನ್ನು ಸರ್ವಿಸ್ ಮಾಡಿಸಿ ಸಮಸ್ಯೆಗಳಿದ್ದರೆ ಚಿಕಿತ್ಸೆ ಪಡೆದು ಸರಿ ಮಾಡಿಕೊಂಡು ಆರೋಗ್ಯ ಕಾಪಾಡಿಕೊಳ್ಳಬೇಕು ಎಂದು ಸ್ವಾಮೀಜಿ ಹೇಳಿದರು. ಜಿಲ್ಲಾ ಗೆಳೆಯರ ಬಳಗದ ಅಧ್ಯಕ್ಷ ಎನ್ ಗೋವಿಂದರಾಜು ಜನರಿಗೆ ಉಚಿತವಾಗಿ ನೀರು ನೀಡುತ್ತಿದ್ದಾರೆ. ಈಗ ಆರೋಗ್ಯ ನೀಡಲು ಆರೋಗ್ಯ ಶಿಬಿರ ಏರ್ಪಡಿಸುತ್ತಿರುವುದು ಶ್ಲಾಘನೀಯ. ಇದರಿಂದ ಬಡವರಿಗೆ ಹೆಚ್ಚಿನ ಅನುಕೂಲವಾಗಲಿದೆ ಎಂದು ಹೇಳಿದರು. ಅನೇಕ ರೋಗಗಳಿಂದ ಬದುಕಾಗ್ತಾ ಇದ್ದಾರೆ. ಅದರಿಂದ
ಸೇವಾ ಭಾವನೆ ಇದು ಸೇವಾ ಭಾವನೆ ಅತ್ಯಂತ ಮುಖ್ಯವಾಗಿ ಒಂದು ಪ್ರಚಾರ ಭಾವನೆ ಅಲ್ಲ ಸೇವಾ ಭಾವನೆಯಿಂದ ಈ ಒಂದು ಶಿಬಿರವನ್ನು ಆಯೋಜಿಸಿದ್ದಾರೆ ಪ್ರತಿಯೊಬ್ಬರು ತಪಾಸಣೆ ಮಾಡಿಸ್ಕೋಬೇಕು ನಾನು ಚೆನ್ನಾಗಿದೆ ಅಂತ ಸುಮ್ಮನೆ ಇರಬಾರ್ದು 25 ವರ್ಷ 30 ವರ್ಷ ಆದ್ಮೇಲೆ ಎಲ್ಲರೂ ಕೂಡ ಈ ನಿಮ್ಮ ಮೆಡಿಕಲ್ ಇಟ್ಕೊಂಡಿರ್ತೀರಲ್ವಾ ಒಂದು ದೊಡ್ಡ ರೂಪಾಯಿ ಇಟ್ಕೊಂಡಿರ್ತೀವಿ ದೊಡ್ಡ ರೂಪಾಯಿ ಇಟ್ಕೊಂಡಿರ್ತಕ್ಕಂಥ ಸರ್ವಿಸ್ ಮಾಡಿಸ್ತೀವಿ ಸರ್ವಿಸ್ ಮಾಡಿದ್ರೆ ನಿಮಗೆ ಆ ಸರ್ವಿಸ್ ಕೊಡ್ಬೋದು ಹಾಗೆ ದೇಹ ಅಂದ್ರೆ ನಾವು ಯಾವಾಗ ಸರ್ವಿಸ್ ಮಾಡಿಸ್ತಾ ಇರಬೇಕಾಗುತ್ತೆ ಹಾಗೆ ನಾವು ಸರ್ವಿಸ್ ಮಾಡಿಸಿದ್ರೆ ನಮ್ಮ ದೇಹದಿಂದ ಒಳ್ಳೆ ಕೆಲಸ ಮಾಡೋದಕ್ಕೆ ಸಾಧ್ಯ ಕೆಲಸ ಮಾಡೋದಕ್ಕೆ ಸಾಧ್ಯ ಬದುಕು ಮಾಡೋದಕ್ಕೆ ಸಾಧ್ಯ ಆಗ್ತದೆ ಹಾಗೆ ದಿನ ಒಂದು ಶಿಬಿರದಲ್ಲಿರಬಹುದು ಮತ್ತಿತರ ಕಡೆ ಇರಬಹುದು ನಾವು ತಪಾಸಣೆಯನ್ನು ಏನಿದ್ದರೆ ಮಾಡಿಸ್ಕೊಳ್ತಾ ಇರಬೇಕಾಗ್ತದೆ ಈ ದೇಹದೊಳಗೆ ಏನು ನಡೀತದೆ ಯಾರು ಹೇಳಕ್ಕೆ ಸಾಧ್ಯವಿಲ್ಲ ಇದೊಂದು ಬಹಳ ಅದ್ಭುತವಾಗಿರುವಂತಹ ಯಂತ್ರ ಇದು ಭಗವಂತ ಸೃಷ್ಟಿ ಏನು ಮುಂದೆ ಮಾಡಕ್ಕೆ ಸಾಧ್ಯ ಇಲ್ಲ ಅಷ್ಟರೊಳಗೆ ದೇಹದಲ್ಲಿ ಹಿರೇಮಠದ ಡಾ ಶಿವಾನಂದ ಶಿವಾಚಾರ್ಯ ಸ್ವಾಮೀಜಿ ಮಾತನಾಡಿ ಎಲ್ಲ ಭಾಗಿಗಳಿಗಿಂತ ಆರೋಗ್ಯ ಭಾಗ್ಯವೇ ಮುಖ್ಯ ಸರ್ಕಾರ ಎಲ್ಲವನ್ನೂ ಮಾಡಲಾಗದ ಪರಿಸ್ಥಿತಿಯಲ್ಲಿ ಸಂಪತ್ತು ಇರುವವರು ಇಂತಹ ಶಿಬಿರವನ್ನು ಏರ್ಪಡಿಸಿ ಬಡವರ ಆರೋಗ್ಯ ಕಾಪಾಡುವ ಉತ್ತಮ ಕೆಲಸ ಮಾಡಬೇಕು ಎಂದು ಹೇಳಿದರು ತುಮಕೂರು ಜನರಿಗೆ ಕಷ್ಟಕಾಲದಲ್ಲಿ ನೀರು ವಿತರಿಸುತ್ತಾ ಬಂದಿರುವ ಗೋವಿಂದರಾಜು ಈಗ ಆರೋಗ್ಯ ಭಾಗ್ಯ ನೀಡುತ್ತಿದ್ದಾರೆ ಆರೋಗ್ಯ ರಕ್ಷಣೆಗೆ ಎಲ್ಲರೂ ಕಾಳಜಿ ವಹಿಸಬೇಕು ಆರೋಗ್ಯ ಇದ್ದರೆ ಏನಾದರೂ ಸಾಧ್ಯ ಎಂದು ಹಿರೇಮಠದ ಶ್ರೀಗಳು ಹೇಳಿದರು ಆರೋಗ್ಯ ಶಿಬಿರ ಆಯೋಜಿಸಿದ್ದ ಜಿಲ್ಲಾ ಗೆಳೆಯರ ಬಳಗದ ಅಧ್ಯಕ್ಷ ಎನ್ ಗೋವಿಂದರಾಜು ಮಾತನಾಡಿ ತುಮಕೂರಿನ ವಿವಿಧ ಬಡಾವಣೆಗಳಲ್ಲಿ ಆರೋಗ್ಯ ಶಿಬಿರ ಏರ್ಪಡಿಸಿ ಬಡವರಿಗೆ ತಪಾಸಣೆ ಚಿಕಿತ್ಸೆ ಸೌಕರ್ಯ ಒದಗಿಸುವ ಉದ್ದೇಶವಿದೆ ನಗರದಲ್ಲಿ ಆರೋಗ್ಯ ಸಮಸ್ಯೆ ಹೆಚ್ಚಾಗಿದೆ ಶಿಬಿರಗಳ ಅಗತ್ಯ ಬಗ್ಗೆ ಹಲವರು ತಮ್ಮ ಗಮನಕ್ಕೆ ತಂದಿದ್ದು ನೆರವಾಗುವ ಸಲುವಾಗಿ ಶಿಬಿರ ಆಯೋಜಿಸಿದ್ದಾಗಿ ಹೇಳಿದರು ಉಚಿತ ಕಡಿತ ಶಸ್ತ್ರಚಿಕಿತ್ಸೆಯನ್ನ ಮಾಡಬೇಕು ಅಂತ ಹೇಳಿ ಕಾರ್ಯಕ್ರಮವನ್ನ ಸುಮಾರು ಒಂದು ತಿಂಗಳಿಂದ ಈ ಕಾರ್ಯಕ್ರಮವನ್ನ ನಾವು ಎಲ್ಲ ಮನೆ ಮನೆಗೂ ಈ ಭಾಗದ ಎಲ್ಲ ಮನೆ ಮನೆಗೂ ನಾವು ಆಡಳಿತ ಒಳ್ಳೆ ಸಮಯ ಸಿಗ್ತಾ ಇದೆ ಇವತ್ತು ಸಾಕಷ್ಟು ಜನ ಸುಮಾರು ಬೆಳಗ್ಗೆಯಿಂದ ಸಾಕಷ್ಟು ಜನ ಬರ್ತಾ ಇದೆ ನನಗೆ ಗೊತ್ತಿದೆ ತುಮಕೂರಿನ ವಾಸ್ತವ ಸ್ಥಿತಿ ನಮ್ಗೆ ಗೊತ್ತಿದೆ ಯಾಕೆಂದ್ರೆ ಸಾಕಷ್ಟು ಜನರನ್ನ ನಾವು ಮಾಡಿದ್ದೀವಿ ನಾನು ಈ ವಿಚಾರದಲ್ಲಿ ಸ್ವಲ್ಪ ಹಿಂದೆ ಇದ್ದೆ ನನಗೆ ಸಾಕಷ್ಟು ಜನ ಬಂದು ನೋಡಿ ಆರೋಗ್ಯ ತಪಾಸಣೆಯನ್ನು ಮಾಡಿ ನಮಗೆ ಸಾಕಷ್ಟು ತೊಂದರೆಗಳಿದ್ದಾವೆ ಅಂತ ಹೇಳಿದಾಗ ನಾನು ಈ ರೀತಿ ಮಾಡಬೇಕು ಅಂತ ಹೇಳಿ ನಮ್ಮ ಸಂಜಯ್ ಗಾಯಿತು ಮತ್ತೆ ಪ್ರಸನ್ನ ಅವರು ಯೋಗೇಶ್ ಸಾಕಷ್ಟು ನಮ್ಮ ಸ್ನೇಹಿತರ ಜೊತೆ ಚರ್ಚೆ ಮಾಡಿದಾಗ ಅವೆಲ್ಲ ಸೇರಿ ಮಾಡಬಹುದು ಸಾಕಷ್ಟು ಜನರು ಬದಲಾವಣೆ ಸಾಕಷ್ಟು ಹೇಳಿದಾಗ ಈ ರೀತಿ ನಾನು ಮಾಡುವ ಒಂದು ನಿರ್ಧಾರ ನಮ್ಮ ಗೆಳೆಯರ ಬಳಗದಿಂದ ಮಾಡಬೇಕು ಅಂತ ಹೇಳಿ ನಾವು ಅದಕ್ಕೆ ಒಂದು ಕಾರ್ಯಕ್ರಮವನ್ನು ಶಿಬಿರದಲ್ಲಿ ಪಾಲ್ಗೊಂಡಿದ್ದ 15 ಜನರಿಗೆ ಗಂಭೀರವಾದ ಹೃದಯ ಸಮಸ್ಯೆ ಇದೆ ಅವರಿಗೆ ಉಚಿತವಾಗಿ ಶಸ್ತ್ರಚಿಕಿತ್ಸೆ ಮಾಡುವುದಾಗಿ ಹಾಗೂ 200 ಜನರಿಗೆ ಕಣ್ಣಿನ ಶಸ್ತ್ರಚಿಕಿತ್ಸೆ ಮಾಡಿಸಿ ಕನ್ನಡಕ ವಿತರಿಸಲಾಗುವುದು ಮುಂದೆ ನಗರದ ಇತರೆ ವಾರ್ಡ್ಗಳಲ್ಲೂ ಶಿಬಿರ ಮಾಡಿಸುವುದಾಗಿ ಹೇಳಿದರು ಬೆಂಗಳೂರು ಲಯನ್ಸ್ ಕ್ಲಬ್ ಸಪ್ತಗಿರಿ ವೈದ್ಯಕೀಯ ಆಸ್ಪತ್ರೆ ನಾರಾಯಣ ಹೃದಯಾಲಯ ಶಾರದಾ ರೋಟರಿ ಕಣ್ಣಿನ ಆಸ್ಪತ್ರೆ ಸ್ಲಿಪ್ ಮೆಡಿಕಲ್ಸ್ ಎಸ್ಆರ್ ಚಂದ್ರಶೇಖರ್ ವಾಕ್ ಶ್ರವಣ ಸಂಸ್ಥೆ ಅಶ್ವಿನಿ ಆಯುರ್ವೇದ ಆಸ್ಪತ್ರೆ ಧರ್ಮಸ್ಥಳ ಗ್ರಾಮಾಭಿವೃದ್ದಿ ಯೋಜನೆ ಸಿದ್ದಾರ್ಥ ದಂತ ವೈದ್ಯಕೀಯ ಮಹಾವಿದ್ಯಾಲಯದ ಆಶಯದಲ್ಲಿ ಶಿಬಿರ ಸಂಘಟನೆಯಾಗಿತ್ತು ವಿವಿಧ ರೋಗಗಳ ತಜ್ಞ ವೈದ್ಯರು ಶಿಬಿರದಲ್ಲಿ ತಪಾಸಣೆ ಮಾಡಿ ಆರೋಗ್ಯ ಸಲಹೆ ನೀಡಿದರು
ಸಮಾರಂಭದಲ್ಲಿ ನಗರಸಭೆ ಮಾಜಿ ಅಧ್ಯಕ್ಷ ಟಿಎಚ್ ಜಯರಾಮ್, ನಗರಪಾಲಿಕೆ ಸದಸ್ಯ ಟಿಎಚ್ ಬಾಲಕೃಷ್ಣ, ಲಲಿತಾ ರವೀಶ್, ಮುಖಂಡರಾದ ಕುಂಭಣ್ಣ, ಹನುಮಂತರಾಜು, ಹನುಮಣ್ಣ, ಟಿಕೆ ರವೀಶ್, ಜಹಾಂಗೀರ್, ನರಸಿಂಹಮೂರ್ತಿ, ಕುಂಬಿ ನರಸಯ್ಯ, ಡಾ ಸಂಜಯ್ ನಾಯಕ್, ನರಸಿಂಹಪ್ಪ ಮತ್ತಿತರರು ಭಾಗವಹಿಸಿದ್ದರು. ತಿಪಟೂರಿನಲ್ಲಿ ಈಜಲು ಹೋದ ಶಾಲಾ ಬಾಲಕ ಕೆರೆಯಲ್ಲಿ ಮುಳುಗಿ ಮೃತಪಟ್ಟಿದ್ದಾನೆ. ತಿಪಟೂರು ಬಳಿ ಹಳೆ ಪಾಳ್ಯದ 8ನೇ ತರಗತಿ ವಿದ್ಯಾರ್ಥಿ ನೀರಿನಲ್ಲಿ ಮುಳುಗಿ ಮೃತಪಟ್ಟಿದ್ದಾನೆ. ಮಧ್ಯಾಹ್ನ ಶಾಲೆ ಮುಗಿಸಿ ತಿಪಟೂರು ಗಣೇಶನ ದರ್ಶನಕ್ಕೆ ಬಂದ ಮೂವರು ವಿದ್ಯಾರ್ಥಿಗಳು ನಂತರ ಕೆರೆಯಲ್ಲಿ ಸ್ನಾನ ಮಾಡೋಣ ಎಂದು ಹೇಳಿ ಕೆರೆಯಲ್ಲಿ ಈಜಲು ಹೋಗಿ ಆಕಾಶ್ ಎಂಬಾತ ಮುಳುಗಿ ಮೃತಪಟ್ಟನು. ಉಳಿದ ಇಬ್ಬರು ವಿದ್ಯಾರ್ಥಿಗಳು ಅಪಾಯದಿಂದ ಪಾರಾಗಿದ್ದಾರೆ. ಆಕಾಶನ ಶವವನ್ನು ಹೊರತೆಗೆದು ಶವ ಪರೀಕ್ಷೆ ನಡೆಸಲಾಯಿತು. ಹಾಸನ ಮೂಲದವರಾದ ಆಕಾಶ್ ತಂದೆ ತಾಯಿ ತಿಪಟೂರಿನಲ್ಲಿ ನಾರಿನ ಕಾರ್ಖಾನೆಯಲ್ಲಿ ಕೆಲಸ ಮಾಡುತ್ತಿದ್ದು ಹಳೆ ಪಾಳ್ಯದಲ್ಲಿ ವಾಸಿಸುತ್ತಿದ್ದರು. ತಿಪಟೂರು ಠಾಣೆ ಪೊಲೀಸರು ಕೇಸನ್ನು ದಾಖಲಿಸಿಕೊಂಡು ತನಿಖೆ ನಡೆಸುತ್ತಿದ್ದಾರೆ. ಕೊರಟಗೆರೆ ತಾಲೂಕು ಹೊಳವನಹಳ್ಳಿ ಬಳಿ ಬಸ್ ಹರಿದು 6 ಕುರಿಗಳು ಸಾವನ್ನಪ್ಪಿವೆ. ಕೊರಟಗೆರೆ ತಾಲೂಕು ಹೊಳವನಹಳ್ಳಿಯ ರೆಡ್ಡಿಕಟ್ಟೆ ಬಳಿ ಕುರಿಗಳ ಮೇಲೆ ಬಸ್ ಹರಿದು 6 ಕುರಿಗಳು ಮೃತಪಟ್ಟಿವೆ. ಕೊರಟಗೆರೆ ಕಡೆಯಿಂದ ವೇಗವಾಗಿ ಬಂದ ಕೆಎಸ್ಆರ್ಟಿಸಿ ಬಸ್ ರಸ್ತೆಯಲ್ಲಿ ಹೋಗುತ್ತಿದ್ದ ಕುರಿಗಳ ಮೇಲೆ ಹರಿದು ಕುರಿಗಳು ಬಸ್ ಕೆಳಗೆ ಸಿಕ್ಕಿ ಮುಜುಗುಜಾದವು. ಶಾಂತಲಿಂಗಯ್ಯನ ಪಾಳ್ಯದ ಚಿಕ್ಕತಿಮ್ಮಯ್ಯ ಎಂಬುವರಿಗೆ ಈ ಕುರಿ ಸೇರಿವೆ. ಕೊರಟಗೆರೆ ಠಾಣೆ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ತನಿಖೆ ಕೈಗೊಂಡಿದ್ದಾರೆ. ತುಮಕೂರು ತಾಲೂಕು ಮಲ್ಲಸಂದ್ರದಲ್ಲಿ ರಕ್ತದಾನ ಶಿಬಿರ ಏರ್ಪಾಡಾಗಿತ್ತು. ಶಾಸಕ ಸುರೇಶ್ಗೌಡ ಅವರು ರಕ್ತದಾನ ಮಾಡಿ ಶಿಬಿರ ಉದ್ಘಾಟಿಸಿದರು. ತುಮಕೂರು ತಾಲೂಕು ಮಲ್ಲಸಂದ್ರದಲ್ಲಿ ನಡೆದ ರಕ್ತದಾನ ಶಿಬಿರದಲ್ಲಿ ಶಾಸಕ ಸುರೇಶ್ಗೌಡರು ಸ್ವತಃ ರಕ್ತದಾನ ಮಾಡಿ ಶಿಬಿರ ಉದ್ಘಾಟಿಸಿದರು. ಮಲ್ಲಸಂದ್ರದ ವಿನಾಯಕ ಯುವಕ ಸಂಘ ರಕ್ತದಾನ ಶಿಬಿರವನ್ನು ಏರ್ಪಡಿಸಿತ್ತು. ಈ ವೇಳೆ ಮಾತನಾಡಿದ ಸುರೇಶ್ಗೌಡರು, ರಕ್ತ ಅತ್ಯಮೂಲ್ಯ, ತುರ್ತು ಸಂದರ್ಭಗಳಲ್ಲಿ ನೀಡುವ ರಕ್ತದಾನ ಶ್ರೇಷ್ಠವಾದದ್ದು. ಯುವಜನರು ನಿಯಮಿತವಾಗಿ ರಕ್ತದಾನ ಮಾಡಿ ನೆರವಾಗುವಂತೆ ಮನವಿ ಮಾಡಿದರು. ರಾಜ್ಯದಲ್ಲಿ 2 ಸೆಕೆಂಡ್ಗೆ 1 ಬಾಟಲ್ ರಕ್ತದ ಅವಶ್ಯಕತೆ ಇದೆ ಎಂದು ಅಂಕಿಅಂಶಗಳು ಹೇಳುತ್ತವೆ. ಅಪಘಾತಕ್ಕೀಡಾದವರಿಗೆ, ರೋಗಿಗಳಿಗೆ ರಕ್ತದ ಅವಶ್ಯಕತೆ ಪೂರೈಸಲು ದಾನಿಗಳು ಮುಂದೆ ಬರಬೇಕು. ರಕ್ತದಾನ ಮಾಡಿ ಅವರ ಜೀವ ಉಳಿಸಬೇಕು ಎಂದು ಸುರೇಶ್ಗೌಡ ಅವರು ಹೇಳಿದರು. ಜಿಲ್ಲಾ ಪಂಚಾಯತಿ ಉಪಾಧ್ಯಕ್ಷೆ ಶಾರದಾ ನರಸಿಂಹಮೂರ್ತಿ, ಉದ್ಯಮಿ ಶಿವಪ್ಪ, ಗ್ರಾಮ ಪಂಚಾಯತಿ ಅಧ್ಯಕ್ಷೆ ನಾಗರತ್ನ ಗಿರೀಶ್, ಸದಸ್ಯರಾದ ಜಿ ಸ್ವಾಮಿ, ಶಿವದಾನಪ್ಪ, ರಘುನಾಥ್ ಮತ್ತಿತರರು ಭಾಗವಹಿಸಿದ್ದರು. ಈ ವೇಳೆ ಸಂಘದ ಸದಸ್ಯರು, ಗ್ರಾಮದ ಯುವಕರು ರಕ್ತದಾನ ಮಾಡಿದರು. ತುಮಕೂರಿನ ಸಿದ್ಧಿವಿನಾಯಕ ಮಂಡಳಿಯಲ್ಲಿ ಸಾಮೂಹಿಕ ಸಂಕಷ್ಟ ಹರಣ ಗಣಪತಿ ಪೂಜೆ ಏರ್ಪಾಡಾಗಿತ್ತು. ಗೌರಿ ಪುತ್ರ ನಿನಗೆ ವಂದನೆ, ವರದ ಹಸ್ತ ನಿನಗೆ ಹೃದಯ ದರ್ಪಣೆ, ಸಿದ್ಧಿ ಬುದ್ಧಿ ಶ್ರೀಪತಿ. ತುಮಕೂರಿನ ಸಿದ್ಧಿವಿನಾಯಕ ಸೇವಾ ಮಂಡಳಿಯಲ್ಲಿ ಸಂಕಷ್ಟ ಹರ ಗಣಪತಿ ಪೂಜೆ ನಡೆಯಿತು. ಸಂಕಷ್ಟ ಹರ ಗಣಪತಿ ಪೂಜೆ ಅಂಗವಾಗಿ ಮಹಿಳೆಯರು ಸಾಮೂಹಿಕವಾಗಿ ಗಣಪತಿ ಪೂಜಾ ಕೈಂಕರ್ಯದಲ್ಲಿ ಪಾಲ್ಗೊಂಡಿದ್ದರು. ಸಿದ್ಧಿವಿನಾಯಕ ಸೇವಾ ಮಂಡಳಿಯ ಪೂಜಾ ಸಮಿತಿಯವರಾದ ಕೆಎಸ್ ಕಲ್ಯಾಣ ಕುಮಾರ್, ಟಿಎಚ್ ಪ್ರಸನ್ನ ಕುಮಾರ್, ಜಿಎಸ್ ಸಿದ್ದರಾಜು, ಟಿಆರ್ ನಾಗರಾಜ್, ರೇಣುಕಾ ಪರಮೇಶ್, ಅನುಸೂಯಮ್ಮ ಮತ್ತಿತರರು ಭಾಗವಹಿಸಿದರು. ಸತ್ಯನಿಷ್ಠ ನಿನಗೆ ಸುಪ್ರದಕ್ಷಿಣೆ, ಜಯ ಜಯ ಜಗಜ್ಯೋತಿ, ಸಪ್ತಲೋಕ ಕೀರುತಿ. ತುಮಕೂರಿನ ಉಪ್ಪಾರಹಳ್ಳಿಯ ಸೇಕ್ರೆಡ್ ಹಾರ್ಟ್ ಶಾಲೆಯಲ್ಲಿ ಗಣಿತ ಹಾಗೂ ಆಹಾರ ಮೇಳ ಏರ್ಪಾಡಾಗಿತ್ತು. ವಿದ್ಯಾರ್ಥಿಗಳು ತಾವೇ ತಯಾರಿಸಿದ ವಸ್ತುಗಳನ್ನು ಮಾರಾಟ ಮಾಡಿ ಗಮನ ಸೆಳೆದರು. ಬೇಲ್ಪುರಿ, ಸಮೋಸಾ, ಬ್ರೆಡ್, ಬರ್ಗರ್, ಬನ್ನಿ ಬನ್ನಿ, ಕಾಫಿ, ಟೀ, ಬಾದಾಮಿ ಹಾಲು ತಗೊಳ್ಳಿ ತಗೊಳ್ಳಿ, ಹೀಗೆ ಮಕ್ಕಳು ಮಾರಾಟ ಮಾಡುತ್ತಿದ್ರೆ ಪೋಷಕರಂತೂ ಬಹಳ ಖುಷಿಯಿಂದ ಖರೀದಿಸುತ್ತಿದ್ರು. ಮಕ್ಕಳೇ ತಯಾರಿಸಿದ ತಿನಿಸುಗಳ ರುಚಿ ಸವಿದು ಸಖತ್ ಎಂಜಾಯ್ ಮಾಡಿದ್ರು. ಮಕ್ಕಳು ಕೂಡ ಹಲವು ವಸ್ತುಗಳನ್ನು ಮಾರಾಟ ಮಾಡಿ ದುಡ್ಡು ಎಣಿಸಿಕೊಳ್ಳುತ್ತಿದ್ರು. ಇಂಥದ್ದೊಂದು ದೃಶ್ಯ ಕಂಡು ಬಂದಿದ್ದು ತುಮಕೂರಿನ ಉಪ್ಪಾರಹಳ್ಳಿಯಲ್ಲಿರುವ ಸೇಕ್ರೆಡ್ ಹಾರ್ಟ್ ಶಾಲೆಯಲ್ಲಿ. ಹೌದು, ಈ ಶಾಲೆಯಲ್ಲಿ ವಿದ್ಯಾರ್ಥಿಗಳಿಗಾಗಿ ಗಣಿತ ಮೇಳ ಹಾಗೂ ಆಹಾರ ಮೇಳ ಆಯೋಜಿಸಲಾಗಿತ್ತು. ಮಕ್ಕಳಲ್ಲಿ ವ್ಯವಹಾರ ಜ್ಞಾನ ಹಾಗೂ ವ್ಯಾಪಾರ ವಹಿವಾಟಿನ ಬಗ್ಗೆ ಅರಿವು ಮೂಡಿಸುವುದು ಈ ಕಾರ್ಯಕ್ರಮದ ಉದ್ದೇಶವಾಗಿತ್ತು. ಮೇಳದಲ್ಲಿ ಮಕ್ಕಳು ತಾವೇ ತಯಾರಿಸಿದ ತಿನಿಸುಗಳ ಮಾರಾಟ ಮಾಡಿದ್ರು. ಜೊತೆಗೆ ಹೋಟೆಲ್ ವ್ಯಾಪಾರ, ಹಣ್ಣಿನ ವ್ಯಾಪಾರ, ಹೂವು, ಹೀಗೆ ಬಗೆ ಬಗೆಯ ವಸ್ತುಗಳನ್ನು ಮಾರಾಟ ಮಾಡಿದ್ರು.
ಇನ್ನೊಂದೆಡೆ ಗಣಿತ ಜ್ಞಾನ ಹೆಚ್ಚಿಸುವ ನಿಟ್ಟಿನಲ್ಲಿ ದಿನಸಿ ಅಂಗಡಿಗಳಲ್ಲಿ ಸಿಗುವ ವಸ್ತುಗಳು ಪೇಸ್ಟ್, ಬ್ರಷ್, ಸಾಬೂನು, ಸೆಂಟ್ ಬಾಟಲ್ ಸೇರಿದಂತೆ ತರಹೇವಾರಿ ವಸ್ತುಗಳ ಮಾರಾಟಕ್ಕೂ ಅನುವು ಮಾಡಿಕೊಡಲಾಗಿತ್ತು. ಈ ಮೇಳ ವಿದ್ಯಾರ್ಥಿ ಸ್ನೇಹಿಯಾಗಿದೆ. ನಾವೇ ತಯಾರಿಸಿದ ವಸ್ತುಗಳನ್ನು ಮಾರಾಟ ಮಾಡುವುದರಿಂದ ನಮಗೆ ವ್ಯಾವಹಾರಿಕ ಜ್ಞಾನ ಬೆಳೆಯಲಿದೆ. ಗಣಿತ ಹಾಗೂ ಆಹಾರ ಮೇಳ ಬಹಳ ಪ್ರಯೋಜನಕಾರಿ ಎಂದು ವಿದ್ಯಾರ್ಥಿಗಳು ತಿಳಿಸಿದರು. ಇಂದು ನಮ್ಮ ಶಾಲೆಯಲ್ಲಿ ಫುಡ್ ಮೇಳ ಮತ್ತು ಗಣಿತ ಮೇಳವನ್ನು ಆಯೋಜಿಸಲಾಗಿದೆ. ನಮ್ಮ ಶಾಲೆಯಲ್ಲಿ ಆಯೋಜಿಸಿರುವ ಫುಡ್ ಮೇಳ ಮತ್ತು ಗಣಿತ ಮೇಳದ ಉದ್ದೇಶವೇನೆಂದರೆ ಪ್ರಕೃತಿಯಲ್ಲಿ ಸಿಗುವ ಆಹಾರ ಪದಾರ್ಥಗಳನ್ನು ವಿದ್ಯಾರ್ಥಿಗಳು ಹೇಗೆ ಬಳಸಿಕೊಳ್ಳಬಹುದೆಂದು ತಿಳಿಯಲಾಗುತ್ತದೆ. ಇನ್ನು ಗಣಿತ ಮೇಳ, ಗಣಿತ ನಮ್ಮ ಜೀವನದ ಅವಿಭಾಜ್ಯ ಅಂಗವಾಗಿದೆ. ಇದರಲ್ಲಿ ವಿದ್ಯಾರ್ಥಿಗಳು ಕೂಡುವುದು, ಕಳೆಯುವುದು, ಭಾಗಿಸುವುದು, ಇನ್ನೂ ಹತ್ತು ಹಲವು ವಿಷಯಗಳನ್ನು ತಿಳಿಯಲು ಸಹಕಾರಿಯಾಗಿದೆ. ವಂದನೆಗಳು. ವಿದ್ಯಾರ್ಥಿಗಳಿಗೆ ಕೇವಲ ಪಠ್ಯ ವಿಷಯ ಬೋಧನೆಯಿಂದ ಪ್ರಾಪಂಚಿಕ ಜ್ಞಾನ ತಿಳಿಯುವುದಿಲ್ಲ. ಈ ನಿಟ್ಟಿನಲ್ಲಿ ಶಾಲೆಯಲ್ಲಿ ಮೇಳ ಆಯೋಜಿಸಿ ಸ್ವಚ್ಛತೆ ವ್ಯವಹಾರದ ಬಗ್ಗೆ ತಿಳಿಸಿಕೊಡಲಾಗುತ್ತಿದೆ. ಇದು ವಿದ್ಯಾರ್ಥಿಗಳ ಮುಂದಿನ ಭವಿಷ್ಯಕ್ಕೆ ಸಹಕಾರಿಯಾಗಲಿದೆ ಎಂದು ಸಂಸ್ಥೆಯ ಕಾರ್ಯದರ್ಶಿ ಸುಜಯ್ ಪಾಯಸ್ ತಿಳಿಸಿದರು. ಇಂದು ಉಪ್ಪರಳ್ಳಿ ಬಡಾವಣೆಯಲ್ಲಿರುವ ಸೇಕ್ರೆಡ್ ಹಾರ್ಟ್ ಶಾಲೆಯಲ್ಲಿ ಗಣಿತ ಮೇಳ ಮತ್ತು ಆಹಾರ ಮೇಳವನ್ನು ಆಯೋಜಿಸುತ್ತೇವೆ. ಇಲ್ಲಿ ವಿದ್ಯಾರ್ಥಿಗಳು ಹಲವಾರು ದಿನನಿತ್ಯ ತಿನಿಸುಗಳನ್ನು ತಯಾರಿಸಿ ಪೋಷಕರಿಗೆ ಕೊಟ್ಟರು. ಹಾಗೆ ದಿನನಿತ್ಯ ಬೇಕಾಗಿರುವ ವಸ್ತುಗಳನ್ನು ತಾವೇ ತಂದು ಪೋಷಕರಿಗೆ ಮಾರಾಟ ಮಾಡಿದರು. ಈ ಕಾರ್ಯಕ್ರಮ ಆಯೋಜಿಸುವ ಮೂಲ ಉದ್ದೇಶ ಏನೆಂದರೆ ಮಕ್ಕಳಿಗೆ ಆಹಾರ ವಸ್ತುಗಳ ಬಗ್ಗೆ, ವಸ್ತುಗಳಲ್ಲಿ ಒಂದು ಶುಚಿತ್ವದ ಬಗ್ಗೆ ಮಾಹಿತಿ ಸಿಗಲು, ಹಾಗೆ ದಿನನಿತ್ಯದಲ್ಲಿ ಒಂದು ಗಣಿತದ ಮೌಲ್ಯಗಳನ್ನು ತಿಳಿಸಿಕೊಡಲು ಈ ಕಾರ್ಯಕ್ರಮಗಳನ್ನು ಆಯೋಜಿಸಿದೆವು. ಇದೇ ವೇಳೆ ಮನರಂಜನೆಗಾಗಿ ಮ್ಯಾಜಿಕ್ ಶೋ ಏರ್ಪಡಿಸಲಾಗಿತ್ತು. ಬಗೆ ಬಗೆಯ ಮ್ಯಾಜಿಕ್ ನೋಡಿ ವಿದ್ಯಾರ್ಥಿಗಳು ಸಂಭ್ರಮಿಸಿದರು. ದಾಬಸ್ಪೇಟೆಯಲ್ಲಿ ಜಿಲ್ಲಾ ಮಟ್ಟದ ವಾಲಿಬಾಲ್ ಪಂದ್ಯಾವಳಿ ಏರ್ಪಾಡಾಗಿತ್ತು. ನೆಲಮಂಗಲ ತಾಲೂಕು ಸೋಂಪುರದಲ್ಲಿ ಜಿಲ್ಲಾ ಮಟ್ಟದ ವಾಲಿಬಾಲ್ ಪಂದ್ಯಾವಳಿ ಆರಂಭವಾಯಿತು. ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ದೈಹಿಕ ಶಿಕ್ಷಣಾಧಿಕಾರಿ ಮಲ್ಲಪ್ಪ ಮತ್ತು ತಾಲೂಕು ಪಂಚಾಯತಿಯ ಅಧ್ಯಕ್ಷೆ ಮಮತಾ ಗೋವಿಂದರಾಜು ಪಂದ್ಯಾವಳಿಗೆ ಚಾಲನೆ ನೀಡಿದರು. ನೆಲಮಂಗಲ ತಾಲೂಕು ಪಂಚಾಯತಿಯ ಅಧ್ಯಕ್ಷೆ ಮಮತಾ ಗೋವಿಂದರಾಜು ಮಾತನಾಡಿ, ಕ್ರೀಡಾಕೂಟದಲ್ಲಿ ಸೋಲು ಗೆಲುವು ಸಾಮಾನ್ಯ, ಕ್ರೀಡಾ ಮನೋಭಾವದಿಂದ ಮಕ್ಕಳು ಕ್ರೀಡೆಯಲ್ಲಿ ಭಾಗವಹಿಸಬೇಕೆಂದು ಹೇಳಿದರು. ಮಕ್ಕಳು ಆಟದಲ್ಲಿ ಪಾಲ್ಗೊಳ್ಬೇಕಾದ್ರೆ ಬೇರೆ ನಿರೀಕ್ಷೆಯನ್ನ ಹೊಂದಿರಬೇಕು, ಒಂದು ಗುರಿ ಇರಬೇಕು, ಮತ್ತೆ ಛಲ ಇರಬೇಕು, ನಾನು ಗೆದ್ದೇ ಗೆಲ್ತೀನಿ ಅಂತ. ಆ ಛಲ ಇದ್ದಾಗ ಮಾತ್ರ ಸಾಧನೆಯನ್ನ ಮಾಡೋದು ಸಾಧ್ಯವಾಗ್ತದೆ. ಅದಕ್ಕೆ ನಿರಂತರವಾದ ಅಭ್ಯಾಸನೂ ಸಹ ತುಂಬಾ ಮುಖ್ಯವಾಗ್ತದೆ, ನಿರಂತರ ಅಭ್ಯಾಸ. ತಾಲೂಕು ಕ್ಷೇತ್ರ ಶಿಕ್ಷಣಾಧಿಕಾರಿ ಅಲ್ವಾಸ್ ಪರ್ವಿನ್ ತಾಜ್, ಮುಖ್ಯ ಶಿಕ್ಷಕಿ ಹಾಗೂ ರಾಷ್ಟ್ರ ಪ್ರಶಸ್ತಿ ವಿಜೇತೆ ಸರ್ವಜಮ್ಮ, ಅಕ್ಷರ ದಾಸೋಹ ಪ್ರಕಾಶ್, ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷ ಅಂಚಮನೆ ರುದ್ರಪ್ಪ ಮತ್ತಿತರರು ಪಾಲ್ಗೊಂಡಿದ್ದರು. ತುಮಕೂರಿನ ಸಿಟಿ ಕ್ರೆಡಿಟ್ ಸೌಹಾರ್ದ ಸಹಕಾರಿಯ ಸಭೆ ನಡೆಯಿತು. ಸಿದ್ದರಬೆಟ್ಟದ ವೀರಭದ್ರ ಶಿವಾಚಾರ್ಯ ಸ್ವಾಮೀಜಿ ಭಾಗವಹಿಸಿದ್ದರು. ತುಮಕೂರಿನ ಸಿಟಿ ಕ್ರಿಕೆಟ್ ಸೌಹಾರ್ದ ಸಹಕಾರಿಯ 2016-17 ಸಾಲಿನ ಸರ್ವ ಸದಸ್ಯರ ಸಭೆ ನಡೆಯಿತು.
ಕೋಟಗೆರೆ ತಾಲೂಕು ಸಿದ್ದರಬೆಟ್ಟದ ವೀರಭದ್ರ ಶಿವಾಚಾರ್ಯ ಸ್ವಾಮೀಜಿ ಅವರು ಸಾನ್ನಿಧ್ಯದಲ್ಲಿ ಸಭೆ ಆರಂಭವಾಯಿತು. ಅಧ್ಯಕ್ಷ ಕೆಎನ್ ಶಶಿಧರ್ ಅಧ್ಯಕ್ಷತೆ ವಹಿಸಿ, ತಮ್ಮ ಸೌಹಾರ್ದ ಸಹಕಾರಿಯು ಸದಸ್ಯರ ಅಭಿವೃದ್ಧಿಗಾಗಿ ಶ್ರಮಿಸುತ್ತಿದ್ದು ಅವರ ಅನುಕೂಲಕ್ಕಾಗಿ ಅನೇಕ ಸೌಲಭ್ಯಗಳನ್ನು ಕಲ್ಪಿಸಲಾಗುತ್ತಿದೆ ಎಂದರು. ಈಗ ಅದು ಆಡಳಿತ ಚೇಂಜ್ ಆಗೋಗಿದೆ, ಒರಿಜಿನಲ್ ಮೆಂಬರ್ ಇರಬೇಕು, ಅದರದೇ ಬ್ಯಾಂಕಿಂಗ್ ಆಕ್ಟಿವಿಟೀಸ್ ಏನಾದರೂ ಮಾಡಿದ್ರೆ ಅದಕ್ಕೆಲ್ಲ ಟ್ಯಾಕ್ಸ್ ಇಕ್ಕೊಳ್ಳುತ್ತೆ. ಅದ್ರ ಬದಲು ನಮ್ಮ ಸದಸ್ಯರಿಗೆ ಎಷ್ಟು ಸಾಧ್ಯ ಅಷ್ಟು ಬೆನಿಫಿಟ್ ಪ್ರಾಫಿಟ್ ಕಡಿಮೆ ಆಗಲಿ, ಆ ಬೆನಿಫಿಟ್ ಗಳು ಮೆಂಬರ್ಸ್ಗೆ ಸ್ವಲ್ಪ ರೀತಿ ಮಾಡಬೇಕು. ಈಗೇನಂದ್ರೆ ಸದಸ್ಯರ ಕ್ಷೇಮ ನಿಧಿ ಅಂತ ಒಂದು ಮತ ನಿಧಿ ಇದೆ, ಇದಕ್ಕೆ ಸಬ್ಸಿಕ್ವೆಂಟ್ ಆಗಿ ಹೋದ ವರ್ಷ ನಾವು ಮಾತಾಡಿದ್ವಿ, ಎಲ್ಲಾ ಮೆಂಬರ್ಸ್ಗೂ ಇನ್ಸೂರೆನ್ಸ್ ನಮ್ಮ ಸಂಘದ ವತಿಯಿಂದ ಮಾಡಿಸೋಣ ತೀರ್ಮಾನ ಮಾಡಿದ್ವಿ. ತಾವು ಒಪ್ಪಿಗೆ ಕೊಟ್ಟಲ್ಲಿ ಆಗ್ಬೋದಾ? ಇದ್ರ ಅಡ್ವಾಂಟೇಜಸ್ ಏನು ಅಂದ್ರೆ, ಫಾರ್ ಎಕ್ಸಾಂಪಲ್ ಈಗ ಯಾರೋ ರೋಡಲ್ಲಿ ಹೋಗ್ತಿರ್ತಾರೆ, ಅನ್ಎಕ್ಸ್ಪೆಕ್ಟೆಡ್ ಆಗಿ ಏನಾದ್ರು ಆಯ್ತು ಅಂತ ಸಂದರ್ಭದಲ್ಲಿ ಕಂಪನಿ ಇನ್ಸೂರೆನ್ಸ್ ಕಂಪನಿ ಕಡೆಯಿಂದ ನಾವೆಷ್ಟು ಪ್ರೀಮಿಯಂ ಕಟ್ಟಿರ್ತೀವಿ ಆ ಪ್ರೀಮಿಯಂ ಮತ್ತು ಅನುಗುಣವಾಗಿ, ಫಾರ್ ಎಕ್ಸಾಂಪಲ್ 100 ರೂಪಾಯಿ ಕಟ್ಟಿದ್ರೆ 50,000 ಬರುತ್ತೆ, 200 ರೂಪಾಯಿ ಕಟ್ಟಿದ್ರೆ 1,00,000 ಬರುತ್ತೆ. ಎಲ್ಲಿ ಕವರ್ ಆಗಲ್ಲ, ಅನ್ಎಕ್ಸ್ಪೆಕ್ಟೆಡ್ ಆಗಿ ಏನಾದ್ರು ಆಕ್ಸಿಡೆಂಟ್ ಆ ಥರ ಏನಾದ್ರು ಆದ್ರಲ್ಲಿ ನಮ್ಮ ಸಂಘ ಇನ್ಶೂರೆನ್ಸ್ ಮಾಡಿಸಿರೋದ್ರಿಂದ ಅವ್ರ ಫ್ಯಾಮಿಲಿಗೆ 50,000 1,00,000 ಹೋಗುತ್ತೆ. ತಾವೆಲ್ಲ ಈ ಸಂದ ಒಪ್ಪಿಗೆ ಕೊಟ್ರೆ ನಾವು ಇನ್ಶೂರೆನ್ಸ್ ಕಂಪನಿಯ ಜೊತೆ ಐದನೇ ವರ್ಷದ ಸರ್ವ ಸದಸ್ಯರ ಸಭೆಯಲ್ಲಿ ಉಪಾಧ್ಯಕ್ಷ ಸತ್ಯ ಸದಾನಂದ ಮೂರ್ತಿ, ನಿರ್ದೇಶಕರುಗಳಾದ ಎಂಎಸ್ ಕಲೇಶಯ್ಯ, ಕೆಎನ್ ರಾಮಚಂದ್ರ ಬಾಬು, ದೀಪಕ್ ಮತ್ತಿತರರು ಪಾಲ್ಗೊಂಡಿದ್ದರು. ತುಮಕೂರಿನಲ್ಲೂ ವರುಣನ ಸಿಂಚನವಾಗುತ್ತಿದೆ. ಮಳೆಯಿಂದ ಯಾವುದೇ ತೊಂದರೆಯಾಗದಿದ್ದರೂ ವಾಹನ ಸವಾರರು ಪರದಾಡುವಂತಾಗಿದೆ. ರಾಜ್ಯದಲ್ಲಿ ಹಲವೆಡೆ ತೀವ್ರ ಬರಗಾಲ ತಾಂಡವವಾಡುತ್ತಿದೆ. ಇನ್ನು ಕೆಲವೆಡೆ ಮಳೆರಾಯ ಅಬ್ಬರಿಸಿ ಬೊಬ್ಬರಿದು ದೊಡ್ಡ ಅವಾಂತರ ಸೃಷ್ಟಿಸುತ್ತಿದ್ದಾನೆ. ಬೆಂಗಳೂರಿನಲ್ಲಿ ಕಳೆದ ವಾರದಿಂದ ಸುರಿಯುತ್ತಿರುವ ಮಳೆ ಸಾಕಷ್ಟು ಅನಾಹುತಕ್ಕೆ ಕಾರಣವಾಗಿದೆ. ಅಷ್ಟೇ ಅಲ್ಲದೆ ಹಲವರ ಪ್ರಾಣಕ್ಕೂ ಕುತ್ತು ತಂದಿದೆ. ಅದೇ ರೀತಿ ತುಮಕೂರಿನಲ್ಲೂ ಮಳೆಯ ಸಿಂಚನವಾಗುತ್ತಿದೆ. ಯಾವುದೇ ಅಭರವಿಲ್ಲದೆ ಆಗಾಗ ವರುಣ ದರ್ಶನ ನೀಡುತ್ತಿದ್ದಾನೆ. ಅರ್ಧ ಗಂಟೆ ಒಂದು ಗಂಟೆ ಸುರಿಯುವ ಮಳೆಯಿಂದಾಗಿ ಜನರು ಒಂದಷ್ಟು ಪರದಾಡುವಂತಾಗಿದೆ. ಮಳೆ ಬಂದಾಗ ವಾಹನ ಸವಾರರು ರಸ್ತೆ ಇಳಿಯದಂತಾಗಿದೆ. ಇನ್ನೂ ಹಲವು ಬಡಾವಣೆಗಳಲ್ಲಿ ರಸ್ತೆಗಳು ಕೆಸರು ಗದ್ದಿಗಳಾಗಿ ನಾಗರಿಕರು ಓಡಾಡುವುದೇ ಕಷ್ಟ ಎಂಬಂತಾಗಿದೆ. ಜೊತೆಗೆ ಚರಂಡಿ ತುಂಬಿ ಹರಿದು ಕಸವೆಲ್ಲ ರಸ್ತೆಗೆ ಬರುತ್ತಿದೆ. ಇದರ ಮಧ್ಯೆ ಅಲ್ಲಲ್ಲಿ ಮರಗಳು ಧರೆಗುರುಸಿ ಜನರಲ್ಲಿ ಭಯ ಉಂಟು ಮಾಡಿದೆ. ಒಟ್ಟಾರೆ ತುಮಕೂರಿನಲ್ಲಿ ಆಗಾಗ ಸುರಿಯುತ್ತಿರುವ ಮಳೆ ಕೊಂಚ ತೊಂದರೆ ಮಾಡುತ್ತಿದೆ. ಇಲ್ಲಿಗೆ ಈ ಡಿಜಿಟಲ್ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಹೆಚ್ಚಿನ ಮಾಹಿತಿಗೆ ತಪ್ಪದೇ ವೀಕ್ಷಿಸಿ ಈ ಡಿಜಿಟಲ್.